ಅವರು ಕೇಳಿಸ್ಬಿಟ್ಟೆ ಮಾಡ್ತಾ ಇದ್ದೀವಿ ಬಂಧುಗಳ. ನಮಸ್ಕಾರ, ನಾನು ರಘು ಜಾಣಿಗೆರೆ. ಇಲ್ಲಿ ಬಂಧುಗಳಿಗೆ ಮೃತಿರೋಗ ಗೊತ್ತಿಲ್ಲ. ಎಸ್ಸಿವರ್ಗೆ ಫೋನ್ ಮಾಡಿ ನೀವ್ ಹೇಳಿದ್ರಲ್ವಾ, ನೀವ್ ಇತರಕ್ಕೆಲ್ಲ ಪ್ರಶ್ನೆ ಮಾಡ್ಬೋದು ಅಂತ ಕೇಳಿ ಹೇಳಿದ್ರಲ್ವಾ, ಅದಕ್ಕೆ ನಾವೇನ್ ಮಾಡ್ತಾ ಇದ್ವಿ, ಲೈವ್ ಮಾಡ್ತಾ ಇದೀವಿ. ಸೊ ಜನರಿಗೆ ನಾವು ನಿಮ್ಮ ಹತ್ರ ಹೇಗೆ ಹೇಗೆ ಅಂದ್ರೆ ವ್ಯವಹರಿಸ್ತೀವಿ ಅನ್ನೋದು ಗೊತ್ತಾಗ್ಬೇಕಲ್ವಾ. ಈಗ ನೀವು ನಾವೇನ್ ನಾನ್ ಕೇಳ್ತಾ ಇರೋದೇನು, ಟ್ಯಾಕ್ಸ್ ಕಟ್ಟೋದಕ್ಕೆ ನಾನು ಬಂದಿದ್ದೀನಿ, ಒಂದು ತಿಂಗಳ ಟ್ಯಾಕ್ಸ್ ಇಸ್ಕೋತಾ ಇದ್ರ, ನೀವು ಏನ್ ಕೆಲಸ ಮಾಡೋದಕ್ಕೆ ಇದ್ರಾ, ಮತ್ತೆ ಯಾಕೋಸ್ಕರ ಇದ್ದೀರಾ? ಬಿಬಿಎಂಪಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಇನ್ನೊಂದಿಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್, ಬಂಗ್ಲೆ, ನಿಮ್ಗೆಲ್ಲ ಕಾರ್ ಹೋಗಿರೋ, ಹಾಳು ಹೋಗಿರೋ, ಮತ್ತೆ ನಿಮ್ಗೊಂದು ಕ್ಯಾಬಿನ್ನು, ಎಸಿ ಇವೆಲ್ಲ ಕೊಟ್ಟಿದ್ದಾರೆ. ನೀವು ನೋಡಿದ್ರೆ ಇಲ್ಲ, ಒಂದು 30 ದಿವಸ ಆದ್ಮೇಲೆ ನಾನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀನಿ, ಟ್ಯಾಕ್ಸ್ ಹಂಗೆ ಅವಕಾಶ ಇದೆ ಅಂತ ಹೇಳ್ತಾ ಇವಾಗ ಹೇಳಿ ದಯವಿಟ್ಟು. 30 ದಿವಸ ಆದ್ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಅವ್ರು ಟ್ಯಾಕ್ಸ್ ಕಟ್ಟೋದು ಬಂದ್ರೆ ಹೇಳಿ ಹೇಳಿ ಮಾತಾಡಿ, ಕನ್ಫರ್ಮ್ ಮಾಡ್ಕೊಂಡು ಹೇಳಿ. ಅಷ್ಟು ನಾನು ವಿಚಾರ ಹೇಳ್ತೀನಿ. ಆ ಬಂಧುಗಳು ಇಲ್ಲಿ ನಾವಿವತ್ತು ಎಗ್ರಹಳ್ಳಿ ವಾರ್ಡ್ ನಲ್ಲಿ ಬಿಬಿಎಂಪಿ ಕಚೇರಿನಲ್ಲಿ ಇದೀವಿ. ಇಲ್ಲಿ ನನಗೆ ನಿಮ್ಗೆ ಹೇಳ್ದಂಗೆ ಲಾಸ್ಟ್ ಮಂತ್ 4ನೇ ತಾರೀಕು ನಾವು 8ನೇ ತಾರೀಕು ನಮ್ದೊಂದು ನಿವೇಶನ ಇದೆ, ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಖಾತಾ ಮಾಡಿಸ್ಬೇಕು ಅಂತ ನಾವು ಬಂದೆ. ಆದ್ರೆ ನಾವು ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ನಾವು ಕನ್ನಡ ರಾಷ್ಟ್ರಮಿತಿ ಪಕ್ಷದವರು, ನಾವು ನಮ್ಮ ಪಕ್ಷದ ಐಡೆಂಟಿಟಿನಾರ ಹೇಳ್ಕೊಂಡು ಅಥವಾ ಇನ್ನೊಂದನ್ನ ಹೇಳ್ಕೊಂಡು ನಾವು ನಮ್ಮ ಸ್ವಂತ ವೈಯಕ್ತಿಕ ಕೆಲಸಗಳನ್ನ ಮಾಡ್ಕೋಬಾರ್ದು ಅಂತಕ್ಕಂಥ ಶಿಸ್ತು ಇರೋ ಕಾರಣಕ್ಕಾಗಿ ನಾನು ಇಲ್ಲಿ ಬಂದು ನಾವು KRS ಪಕ್ಷದವರು ಇನ್ನೊಂದು ಮತ್ತೊಂದಿವ್ರಿಗೆ ಹೇಳಿಲ್ಲ. ಹಾಗೆ ನಾವು ನೇರವಾಗಿ ಬಂದು ಕೆಲಸ ಮಾಡಿಸ್ಕೊಳ್ಳೋಕೆ ಬಂದ್ವಿ. ಆದ್ರೆ ವಿಪರ್ಯಾಸ ಅಂತ ಅಂದ್ರೆ ಒಂದು ತಿಂಗಳಾಗಿದೆ ಇವರಿಗೆ. ನಾವು ಆಲ್ಮೋಸ್ಟ್ 8ನೇ ತಾರೀಕು ಬಂದ್ರೆ ಒಂದು ತಿಂಗಳು ಟ್ಯಾಕ್ಸ್ ಕಟ್ಟೋದಕ್ಕೆ ಒಬ್ಬ ವ್ಯಕ್ತಿ ಇಲ್ಲಿ ಬರೋನು, 6 ಸಲ ಅಲ್ಲಾಡಿ, 6 ಸಲ ಫೋನ್ ಮಾಡಿ, 4-6 ಸಲ ಬಂದು ಅವ್ರಿಗೆ ಜಾಗ ತೋರಿಸಿ ತಿಂಗಳಾನ್ಗಟ್ಟಲೆ ಅಲ್ದಾಡ್ಬೇಕು ಅಂತಾರೆ. ಟ್ಯಾಕ್ಸ್ ಎಲ್ಲಿಂದ ಬರುತ್ತೆ ಬಿಬಿಎಂಪಿ ಅವ್ರಿಗೆ? ಈ ತರದ ಅಧಿಕಾರಿಗಳಿದ್ದು ಈ ತರದ ಬೇಜವಾಬ್ದಾರಿ ಉಡಾಫೆ ಉತ್ತರ ಕೊಡುವಂತವ್ರು ಅವ್ರು ಹೇಳ್ತಾರೆ ನೀವ್ ಹಂಗೆಲ್ಲ ಮಾತಾಡಬಾರ್ದು ಅಂತ. ಅದಕ್ಕೆ ನಾವು ಲೈವ್ ಮಾಡ್ತಾ ಇರ್ಲಿಲ್ಲ, ಬಟ್ ಅವರು ನೀವ್ ಹಿಂಗೆಲ್ಲ ಮಾತಾಡಬಾರ್ದು ಅಂದಿದ್ದಕ್ಕೆ, ಇರಿ ಮೇಡಮ್ ನಾವ್ ಹೆಂಗ್ ಮಾತಾಡ್ತಾ ಇದೀವಿ ಅಂತ ಜನರು ಗೊತ್ತಾಗ್ಲಿ, ನೀವ್ ಹೆಂಗ್ ಮಾತಾಡ್ತಾರೆ ಜನರು ಗೊತ್ತಾಗ್ಲಿ ಅಂತ ಹೇಳಿದ್ಕೆ, ಈಗ ಅವರು ಎದ್ದೋಗಿದ್ದಾರೆ. ನಾನು JC ಹತ್ರ ಮಾತಾಡ್ಕೊಂಡು ನಿಮ್ಗೆ ಹೇಳ್ತೀನಿ, ಉತ್ತರ ಕೊಡ್ತೀನಿ ಅಂತ ಹೇಳೋಗಿದ್ದಾರೆ. ಬಂಧುಗಳೇ, ಇದು ವಿಚಾರ ಇಡೀ BBMP ನಲ್ಲಿ. ಇವತ್ತು ಒಂದು ಯಾವ್ದಾದ್ರು ಒಂದು ಕೆಲಸಕ್ಕೆ ಇಂತ BBMP ವಾರ್ಡ್ ಆಫೀಸ್ ಗಳಿಗೆ ಹೋದ್ರೆ ವಿಚಾರನ ಕಾಂಪ್ಲೆಕ್ಸ್ ಮಾಡ್ತಾರೆ. ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗೋಯ್ತು. ಇಲ್ಲೇ ಒಬ್ರು ಒಳ್ಳೆ ಇನ್ನೊಬ್ರು ಅಧಿಕಾರಿ ನಮ್ಗೆ ಸಿಕ್ಕಿದ್ರು, ಅವರು ಒಂದು ವಿಚಾರ ಹೇಳಿದ್ರು, ಖಾತೆ ಮಾಡಿಸ್ಕೊಳ್ಳೋದಕ್ಕೆ. ಇವತ್ತು ಖಾತೆ ಮಾಡ್ಕೊಡೋದು ಅಂತ ಅಂದ್ರೆ ಒಂದ್ ದೊಡ್ಡ ಬ್ರೋಕರೇಜ್ ದಂಧೆ ಅದು. ಖಾತೆನ ಇವತ್ತು ಇಲ್ಲಿ ಪುಕ್ಸಟೆ ಖಾತೆ ಆಗುತ್ತೆ, ನಂಗೆ ನಿಜವಾಗ್ಲೂ ಗೊತ್ತಿರಲ್ಲ. ನಂಗೆ ಇಷ್ಟೊಂದು ಕೊಟ್ರೆ ಖಾತಾ ಆಗುತ್ತೆ, ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಅಂದ್ರೂ ಅಷ್ಟೇ, ಒಂದು ಯಾವ್ದು ಇನ್ಕಮೆಂಟ್ ಸರ್ಟಿಫಿಕೇಟು, ಮತ್ತೆ ಒಂದು ಸೇಲ್ ಡೀಡು, ಇಷ್ಟನ್ ಕೊಟ್ಟು ನೀವು ನಿಮ್ಮ ಟ್ಯಾಕ್ಸ್ ಐಡಿ ಪ್ರೂಫ್ ಒಂದು ಐಡಿ ಪ್ರೂಫ್ ಇಷ್ಟು ಕೊಟ್ರೆ ನಿಮ್ ಟ್ಯಾಕ್ಸ್ ಎಷ್ಟಿದ್ಯೋ ಅಷ್ಟು ನೀವು ಕಟ್ಬೋದು. ಯಾವನ್ಗೂ ಯಾವ ಬ್ರೋಕರ್ ಬೇಕಿಲ್ಲ, ಏನು ಬೇಕಿಲ್ಲ. ಆದ್ರೆ ಇಲ್ಲಿ ಬಂದ್ರೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ಯಾವನ್ಗೂ ಏನ್ ಮಾಹಿತಿ ಇರಲ್ಲ. ನಾವು ಸರಿಯಾದ ಮಾಹಿತಿ ತಗೋಬೇಕಂದ್ರೆ ಒಂದು BBMP ಕಚೇರಿಗೆ ಹೋದ್ರೆ 10 ಜನ ಭೇಟಿ ಆಗ್ಬೇಕು. ಈ ಅಯೋಗ್ಯರು ನೀಚಲ್ ಬಡ್ಕೊಂತ ಇದೀವಿ ನಾವು KRS ಪಕ್ಷದಿಂದ. ಒಂದು ಬೋರ್ಡ್ ಹಾಕೊಳ್ರಯ್ಯ, ನಿಮ್ದು ಏನೇನ್ ಫೇರ್ ಇದೆ, ನೀವು ಕೊಡ್ತಕ್ಕಂತ ಸರ್ವಿಸ್ಗೆ ಶುಲ್ಕನ ಅಲ್ಲಿ ಹಾಕೊಳ್ಳಿ ಆಚೆ ಕಡೆ, ಮತ್ತೆ ಏನೇನ್ ಕೆಲಸ ಮಾಡ್ತೀರಾ, ನೀವ್ ಏನೇನು ಸರ್ವಿಸ್ ಕೊಡ್ತೀರಾ ಅಂತಕ್ಕಂಥ ಬೋರ್ಡ್ ಅನ್ನ ಹಾಕೊಳ್ಳಿ, ಒಂದು ಪದನಾಮ ಹಾಕೊಳ್ಳಿ, ಇದೆಲ್ಲ ಹಾಕೊಳ್ಳಿ ಅಂತ ನಾವು ಹೇಳ್ತಾ ಇದೀವಿ. ಆದ್ರೆ ಇವರು ಕ್ಯಾರೆ ಅಂತ ಇಲ್ಲ BBMP ಅವರು. ಇವಾಗ ಮೊನ್ನೆ ಅಷ್ಟೇ ಏನಾಯ್ತು ಹೇಳಿ, ಪೊಲೀಸರು ಕ್ಯಾರೆ ಅಂದೇ ಇರೋದಕ್ಕೆ ACP ಅವರು ಅವ್ರದೇ ರೀತಿ ಅವ್ರದೇ ಸ್ಟೈಲಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ, ಈಗ ಅವರು ಯಾರು HS ಸಂದೇಶ್ ಅವರು ನ್ಯಾಯಮೂರ್ತಿಗಳು ಹೇಳಿದ್ದಾರೆ, ಮಕ್ಕೋಗಿದ್ದಾರೆ, ಚೀತು ಅಂತ ಹೋಗ್ತಿದ್ದಾರೆ. ಬಹುಶಃ BBMP ವರ್ಗೂ ಇನ್ನು ಹೈಕೋರ್ಟ್ ಅನ್ನೇ ಚೀತು ಅಂತ ಹೋಗಿಬೇಕು. ಅಂತ ಸಂದರ್ಭದಲ್ಲಿ ಯಾರು ಇದಕ್ಕೆ ಬೇಜವಾಬ್ದಾರಿ ಉಡಾಫೆ ಅಧಿಕಾರಿಗಳಿದ್ದಾರೆ ನೋಡಿ, ಪ್ರಶ್ನೆ ಮಾಡಿದ್ರೆ ಎಚ್ಚೋಗ್ಬಿಡೋದು. ಬಹುಶಃ ಇವ್ರಿಗೆ ಇವರ ಜೀವಮಾನದಲ್ಲಿ ಇವ್ರ ಕರ್ತವ್ಯ ನಿರ್ವಹಿಸತಕ್ಕಂತ ಕಾಲಮಾನದಲ್ಲಿ ಯಾವೊಬ್ಬ ವ್ಯಕ್ತಿಯು ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರ ರೀತಿಯಲ್ಲಿ ಅವರ ಕರ್ತವ್ಯವನ್ನ ನೆನಪಿಸತಕ್ಕಂತ ಕೆಲಸವನ್ನ ಮಾಡೇ ಇರೋದಿಲ್ಲ. ಸೊ ಹಂಗಾಗಿ ಪಾಪ ಇವ್ರಿಗೆ ಅನಿರೀಕ್ಷಿತವಾದ ಪ್ರಶ್ನೆಗಳು ನಮ್ಮವು. ಸೊ ಹಾಗಾಗಿ ಈಗ ಅವ್ರಿಗೆ ಏನ್ ಉತ್ತರ ಕೊಡ್ತಾರೆ? ನನ್ನ ಅಮ್ಮನ್ಗೆ ಅವರ ಪಾಪ ಮೇಡಮ್ ಗೆ ಕೇಳ್ತಾ ಇದೀನಿ, ಹೆಂಗೆ ಮೇಡಮ್ ನೀವು ಟ್ಯಾಕ್ಸ್ ಕಟ್ಟಕ್ ಬಂದವ್ರು ಇನ್ನೊಬ್ಬ ಅಧಿಕಾರಿ ಆಗ್ಬಿಟ್ಟು, ನಾಳೆ ಬಾ ನಾಡ್ ಬಾ ಅಂತ ಅಂದ್ರೆ 1 ತಿಂಗಳು ಟೈಮ್ ಇದೆ. ಯಾವ್ದು RTA ಅರ್ಜಿ ಹಾಕೋರ್ಗೆ ಹೇಳ್ತಿರಲ್ಲ, ಹಂಗೆ ಇನ್ನ 1 ತಿಂಗಳು ಟೈಮ್ ಇದೆ ರೀ, ಮೇಲ್ಮನೆಯಲ್ಲಿ ಸಲ್ಸಿ ಅಂತ. ಅಲ್ಲ ರೀ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಬೇರೆ ಬೇರೆ ಜನರಿಗೆ. BBMP ಯಾರು ಪೌರಕಾರ್ಮಿಕರು, ಏನು ಸಂಬಳ ಕೊಡ್ತಾ ಇಲ್ಲ, ಭತ್ತೆ ಕೊಡ್ತಾ ಇಲ್ಲ ನಮ್ಗೆ ಅಂತ ಹೇಳಿ ಬೀದಿಲಿ ನಿಂತ್ಕೊಂಡು ಸ್ಟ್ರೈಕ್ ಮಾಡ್ತಾರೆ. ನೀವು ನೋಡಿದ್ರೆ ನಿಮ್ಗೆಲ್ಲ ಕಾರು ಹೋಗಿರು, ಏನು ಇವೆಲ್ಲನೂ ಕೊಟ್ಟು ಇಲ್ಲೊಂದಷ್ಟು ಕೆಲಸ ಮಾಡ್ರಿ, ಇಲ್ಲ ನಿಮ್ಗೆ ಬಂಗ್ಲೆಗಳು ಕೊಟ್ಟು ಕಟ್ಟಡಗಳು ಕೊಟ್ಟು ಕೆಲಸ ಮಾಡಿ ಅಂತ ಅಂದ್ರೆ, ನೀವು ನೋಡಿದ್ರೆ ಇಲ್ಲಿ ಹೋತ್ಲ ಹೊಡ್ಕೊಂಡು ಹಿಂಗೆ ಜನರಿಗೆ ಮಿಸ್ಗೈಡ್ ಮಾಡ್ಕೊಂಡು ಈ ತರಕ ನೀವು ಕೆಲಸ ಮಾಡೋದು, ಇದನ್ನ ದಯಮಾಡಿ ಬೆಂಗಳೂರಿನ ನಾಗರಿಕರು ಅರ್ಥ ಮಾಡ್ಕೋಬೇಕು. ನಾನು ಈಗಷ್ಟೇ ನಮ್ಮ ಜೀವನ ಹೇಳ್ತಾ ಇದ್ದೆ, ಖಾತೆ ಮಾಡಿಸ್ಕೊಳ್ಳೋದು, ಟ್ಯಾಕ್ಸ್ ಕಟ್ಟೋದು ಎಲ್ಲ ನಿಜಕ್ಕೂ ಬೆರಳು ಚಿಟಿಕೆ ಹೊಡೆಯುವಷ್ಟು ಕೆಲಸ ಇದ್ದು. ಒಂದು ಅಪ್ಲಿಕೇಶನ್ ಅನ್ನ 3 ಅಪ್ಲಿಕೇಶನ್ ಹಾಕ್ಬಿಟ್ಟು ಬಿಸಾಕ್ಬಿಟ್ರೆ ಇಲ್ಲ ಟಪ್ಪಲಲ್ಲಿ ಅವ್ನು ಕೆಲಸ ಮಾಡ್ಕೊಳ್ಬೇಕು. ಏನಣ್ಣ ಕೇಳೋರ್ಗೆ ಅಷ್ಟೇ ಅಲ್ವಾ, ಅಷ್ಟೇ ಅಲ್ವಾ ಅಣ್ಣ?
ಗಂಗಾರೆಡ್ಡಿಯವ್ರಿಗೆ ಕೇಳಿದ್ವಿ ಹಣ ಖಾತಾ ಮಾಡೋದಕ್ಕೆ ಏನು ಅಂತ. ಗಂಗಾರೆಡ್ಡಿ ಒಬ್ರು ಅರ್ಹ ಆಗಿದ್ದವರು, ನಮ್ಗೆ ಹೇಳ್ಬೇಕು ನೋಡಿ ಸರ್ ಖಾತಾ ಮಾಡೋದಕ್ಕೆ ಇಷ್ಟು ಅಪ್ಲಿಕೇಶನ್ ನೀವು ಹಾಕ್ಬಿಟ್ಟು ಕೊಟ್ರೆ ಎರಡು ದಿವಸದಲ್ಲಿ ಅಥವಾ ಒಂದ್ ದಿವಸದಲ್ಲಿ ನಾಳೆಗೆ ನಿಮ್ ಖಾತಾ ಸಿಗುತ್ತೆ ಅಂತ ಗಂಗಾರೆಡ್ಡಿ ಅವ್ರು ಹೇಳ್ಬೇಕು. ನೋಡಿ ಗಂಗಾರೆಡ್ಡಿ ಅವ್ರು ಏನ್ ಹೇಳ್ತಾರೆ ನನಗೆ ಅಂತಂದ್ರೆ, ಸರ್ ನಿಮ್ದು ಯಾವ್ದು ಸರ್ಕಲ್ ಆ ಸರ್ಕಲ್ ಅಲ್ಲೋ ಕೇಳಿ, ಅವ್ರದೇ ಒಂದು ಸ್ಪೀಡು ನಮ್ದೇ ಒಂದು ಸ್ಪೀಡು, ನಮ್ದು ಟಿವಿಎಸ್ ಎಕ್ಸೆಲ್ ಸೂಪರ್ ಅವ್ರದ್ದು ಯಾವ್ದೋ ಬುಲೆಟ್ ಗಾಡಿ ಇರುತ್ತೆ, ಸೊ ಇಬ್ರು ಹೋಗ್ಬಿಟ್ರೆ ಕ್ಲಾಶ್ ಆಗ್ಬಿಡುತ್ತೆ ಸರ್ ಅಂತ. ಈ ತರಕ್ಕೆ ಬೇಜವಾಬ್ದಾರಿ ಉತ್ತರಗಳು ಕೊಡೋದು, ಜನರನ್ನ ಮಿಸ್ಗೈಡ್ ಮಾಡೋದು, ಮತ್ತೆ ಜನರಿಗೆ ಒಂದ್ ಯಾವ್ದೋ ಒಂದು ಕೆಲಸ ಮಾಡ್ಕೊಳಕ್ ಬಂದಾಗ ಅದು ಇಷ್ಟೊಂದು ಕಾಂಪ್ಲೆಕ್ಸ್ ಇದು, ಈ ಒಂದು ಅಪ್ಲಿಕೇಶನ್ ಹಾಕೊಂಡು ಕೆಲಸ ಮಾಡಿಸ್ಕೊಳ್ಳು ಅಂತ. ನೋಡ್ರಿ ಗಂಗರಾಜ್ ಅವ್ರೆ, ಮಾಡ್ತಾರೆ ನಾನು ಒಂದಿಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಅವ್ರಿಗೆ, ನನ್ ಕೆಲಸ ಕೇಳಿಸ್ಕೊಳ್ಳಿ, ನಾನ್ ನನ್ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇಲ್ಲ ನಾವು, ನನ್ ಕೆಲಸ ಆಗೋಗ್ಬಿಟ್ಟದೆ, ನಾನು ಅಪ್ಲಿಕೇಶನ್ ಹಾಕ್ಬಿಟ್ಟಿದೀನಿ ನನ್ ಕೆಲಸ ಆಗಿದೆ, ನಾಳೆ ನಿಮ್ ಮತ್ತೆ ಕೊಡ್ಬೇಕು ಕೊಡ್ತೀರಾ, ಅದು ಸಮಸ್ಯೆ ಅಲ್ಲ. ಈಗ ಕುತ್ಕೊಂಡ್ರೆ ಏರ್ ವೈ ಗೆದ್ದು ಓಡೋದ್ರಲ್ಲ, ಅವ್ರಿಗೆ ಇಲ್ಲೋದ್ರು ಕಕ್ಕ ಬನ್ನಿ ಹೋಗಿ ನೋಡಿ ಕುಡಿಕೋ ಬನ್ನಿ ಪಾಪ ಈ ತರದ್ದು ಮುಂದ್ಗಡೆ ಈ ತರದ್ದು ವ್ಯವಸ್ಥೆ ಬಿಬಿಎಂಪಿ ಕಚೇರಿಗಳಲ್ಲಿ ಇದೆ. ಸೊ ಹಾಗಾಗಿ ಇದು ಬದಲಾಗ್ಬೇಕು. ಬಿಬಿಎಂಪಿ ಕಚೇರಿನಲ್ಲಿ ಪಾಪ ಅಲ್ಲೊಬ್ರು ಕೆಳಗಡೆ ಟ್ಯಾಕ್ಸ್ ಅಸೆಸರ್ ಇದಾರೆ ಪಾಪ, ಅವ್ರಿಗೆ ನಾವು ಬಂದಾಗೆಲ್ಲ ಅವ್ರು ನಮ್ ಕೆ ಆರ್ ಎಸ್ ಪಕ್ಷದ ವಿಡಿಯೋಗಳನ್ನೇ ನೋಡ್ತಾ ಇರ್ತಾರೆ. ನಾನ್ ಲಾಸ್ಟ್ ಟೈಮ್ ಬಂದಾಗ್ಲೂ ಪಾಪ ಅವ್ರು ಹೇಳ್ತಾ ಇದ್ರು ಇಡೀ ಇದೇ ಕಚೇರಿನಲ್ಲಿ ಇದೇ ಬಿಬಿಎಂಪಿ ಕಚೇರಿನಲ್ಲಿ ನಾನ್ ಲಾಸ್ಟ್ ಟೈಮ್ ಟ್ಯಾಕ್ಸ್ ಕಟ್ಟೋದಕ್ಕೆ ಅಂತ ಬಂದಾಗ ಪಾಪ ಅವರು ಕೆ ಆರ್ ಎಸ್ ಪಕ್ಷದ ಬಗ್ಗೆ ಬಹಳ ಚರ್ಚೆ ಮಾಡ್ತಾ ಇದ್ರು, ಹಂಗ್ ರೈಡ್ ಮಾಡ್ತಾ ಇದಾರೆ ಹಿಂಗ್ ರೈಡ್ ಮಾಡ್ತಾ ಇದಾರೆ ಅಲ್ಲೆಲ್ಲ ಅವರು ಲೋಕಾಯುಕ್ತರಿಗೆ ಒಂದ್ ತಿಂಗಳ ರೈಡ್ ಮಾಡ್ತಾರಂತೆ, ಉಸಿರಾಗಿರಪ್ಪ ಐಡಿಯಾ ಕೊಡ್ರಪ್ಪ ಅಂತ ಹೇಳಿ ಇದೇ ಕಚೇರಿನಲ್ಲಿ ಮಾತಾಡ್ತಾ ಇದ್ರು. ಇವತ್ತು ನಾವು ಬಂದಾಗ ನಮ್ದೇ ಪಕ್ಷದ ಒಂದು ವಿಡಿಯೋ ಅವ್ರು ಕುತ್ಕೊಂಡು ನೋಡ್ತಾ ಇದ್ರು ಬಿಬಿಎಂಪಿ ಕಚೇರಿನಲ್ಲಿ. ಸೊ ಇವ್ರಿಗೆ ಪಕ್ಷ ಮಾಡೋದನ್ನ ಎಲ್ಲವನ್ನ ನೋಡ್ತಾ ಇದಾರೆ. ನಿನ್ನೆ ಯಾರೋ ಹೇಳ್ತಾ ಇದ್ರು ನಮ್ ಪಕ್ಷದವರು, ನಮ್ ಪಕ್ಷದ ಅರವಿಂದ್ ಅವತ್ತು ಹೇಳ್ತಾ ಇದ್ರು ಪೊಲೀಸರಿಗೆ, ಎಷ್ಟೊಂದ್ ಜನ ಪೊಲೀಸರನ್ನ ಒದ್ದು ಒಳಗಡೆ ಕಳಿಸ್ತಾ ಇದೀವಿ, ಸಸ್ಪೆಂಡ್ ಮಾಡಿಸ್ತಾ ಇದೀವಿ, ಅವಮಾನ ಮಾಡ್ತಾ ಇದೀವಿ, ಅವ್ರಿಗೆ ಆದ್ರೂ ಬುದ್ಧಿ ಕಲಿತಾ ಇಲ್ವಲ್ರಪ್ಪ ನೀವು, ಇನ್ನ ಭಿಕ್ಷೆ ಬೇಡ್ತಾ ಇದೀರಾ ಅಂತ. ಹಂಗೆ ಬಿಬಿಎಂಪಿ ಅವರು ಊರಲ್ಲಿ ಆಗೋ ಬಿಬಿಎಂಪಿ ಕಚೇರಿಗಳಲ್ಲಿ ಆಗ್ತಾ ಇರ್ತಕ್ಕಂತ ಏನು ಅವ್ರಿಗೆ ಅವ್ರು ಮಾಡ್ತಕ್ಕಂತ ಮೋಸ ಭ್ರಷ್ಟಾಚಾರ ಎಲ್ಲ ನಾವು ಕೆ ಆರ್ ಎಸ್ ಪಕ್ಷ ಅವರು ಬೈಲಿಗೆ ಎಳಿತಾ ಇದ್ರು, ಅದನ್ನ ನೋಡ್ತಾ ಇದ್ರು ಸಿನಿಮಾ ತರ. ಇವ್ರು ಏನ್ ನೆಟ್ಫ್ಲಿಕ್ಸ್ ಅಥವಾ ಇನ್ನೊಂದ್ ಯಾವ್ದೋ ಇದ್ರಲ್ಲಿ ಬರ್ತಾರ ಅಮೆಝಾನ್, ಅಲ್ಲಿ ನೋಡ್ಕೊಳ್ಳೋದು ಸಿನಿಮಾ ನೋಡ್ಕೊಳ್ಳೋದು ಮನೆ ಹೋಗೋದು ಈ ಕೆಲಸನ ನೋಡಿ. ನೀವು ವಿಡಿಯೋಗಳು ನೋಡಿದ್ರೆ ಏನಾದ್ರು ಕಲ್ತ್ಕೋಬೇಕಿತ್ತು. ನೀವು ಅಷ್ಟೊತ್ತು ವಿಡಿಯೋಗಳು ನೋಡ್ತಾ ಇದೀರಾ, ಕೆ ಆರ್ ಎಸ್ ಕೆಲಸಗಳು ನೋಡ್ತಾ ಇದೀರಾ ಅಂತಂದ್ರೆ ಯಾವ ಬಾಳ್ ಬಾಳ್ತಾ ಇದೀರಾ, ಯಾವ ಬದುಕು ಬದುಕ್ತಾ ಇದೀರಾ, ಯಾವ ರೀತಿ ನೀವು ಕೆಲಸ ಮಾಡ್ತಾ ಇದೀರಾ, ಇದು ನಿಜವಾಗ್ಲೂ ನಿಮ್ಗೆಲ್ರಿಗೂ ಬಿಬಿಎಂಪಿ ಕಚೇರಿಯವರಿಗೆ ಒಂದು ಎಚ್ಚರಿಕೆ ಅಂತ ಆದ್ರೂ ಅನ್ಕೊಳ್ಳಿ, ಸಂದೇಶ ಅಂತ ಆದ್ರೂ ಅನ್ಕೊಳ್ಳಿ. ನೀವು ಬದಲಾಗ್ಬೇಕು, ಜನನ ನಾವು ಬದಲಾಯಿಸ್ತೀವಿ, ನೀವು ಬದಲಾಗ್ತಿರೋ ಬಿಡ್ತಿರೋ ಜನನ ನಾವು ಬದಲಾಯಿಸ್ತಾ ಇದೀವಿ. ಜನ ಬರ್ತಾರೆ ಪ್ರಶ್ನೆ ಮಾಡ್ತಾರೆ ಅರ್ಜಿ ಬಿಸಿ ಹಾಕ್ತಾರೆ ಟಪಾಲಲ್ಲಿ, ಅಣ್ಣ ಅರ್ಜಿ ಟಪಾಲ್ ಅಣ್ಣ ನೀವು ಅಷ್ಟೇ ಅರ್ಜಿ ಇಸ್ಕೊಂಡ್ಮೇಲೆ ಮುಗ್ದೋಯ್ತು ನಿಮ್ ಅರ್ಜಿ ಏನು ಟಪಾಲದಲ್ಲಿ ಅರ್ಜಿ ಇಸ್ಕೊಳ್ಳೋದು ಮುಗೀತು. ಆಮೇಲೆ ಅಪ್ಲಿಕೇಶನ್ ಎಲ್ಲೇ ಹೋಗುತ್ತೆ ಯಾವಾಗ ಬರುತ್ತೆ ಯಾರಿಲ್ಲ ಇನ್ನೊಂದಿಲ್ಲ, ಸಾಯಂಕಾಲ ಅಪ್ಲಿಕೇಶನ್ ಸೈನ್ ಹಾಕ್ಬೇಕು ಸೈನ್ ಹಾಕ್ಬೇಕು ನೀವು ಅಷ್ಟೇ. ಅಲ್ಲಿ ಅಪ್ಲಿಕೇಶನ್ ಇದ್ಮೇಲೆ ತಂದು ಕೊಟ್ಬಿಡ್ಬೇಕು ಒಂದು ಅಪ್ಲಿಕೇಶನ್ ಗೆ ಸೈನ್ ಹಾಕೋದಿಕ್ಕೆ ಇವ್ರಿಗೆ. ಆಮೇಲೆ ಇನ್ನೊಂದು ಹೇಳಿ ಸರ್, ಟಪಾಲ್ ಕೆಲಸ ಏನಂದ್ರೆ ಅಪ್ಲಿಕೇಶನ್ ಗಳನ್ನ ಹೇಳಿ ಮೇಡಮ್ ಮಾತಾಡ್ತಾ ಇದೀನಿ ಅಂತ ನಿಮ್ಗೆ ಅನ್ಸುತ್ತೆ, ನಾನು ಮಾತಾಡ್ತಾ ಇದ್ದೀನಿ ನನಗೆ ದುಃಖ ಆಗ್ತಾ ಇದೆ, ನಾನೊಬ್ಬ ಟ್ಯಾಕ್ಸ್ ಕಟ್ಟಕ್ ನಾನು ಬಂದಿದ್ದೀನಿ, ತೆಗೆ ಕಟ್ಟದ್ ಬಂದಿದ್ದೀನಿ, ನನ್ ಬಿಸಿ ಬೆಳೆದ್ ಬಂದಿಲ್ಲ, ನಾನೊಬ್ಬ ಟ್ಯಾಕ್ಸ್ ಪೇಯರ್, ನನ್ ಪೇ ಮಾಡಕ್ ಬಂದಿನಿ, ನೀವೆಲ್ಲ ನಾಳೆ ಬಾ ನಾಡಿದ್ ಬಾ ಅಥವಾ ಒಂದ್ ತಿಂಗ್ ಆದ್ಮೇಲೆ ಬಾ, ಇದೊಂದು ಕಾಮನ್ ಪ್ರೊಸೀಜರ್ ಇದು ಕಾಮನ್ ರೊಟೀನ್ ಥಿಂಗ್ಸ್ ಅಂತ ನೀವ್ ಹೇಳ್ತಾ ಇದ್ರ ಅಂತ ಅಂದ್ರೆ ಅವರು ನಮ್ಮ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ತೋರಿಸಪ್ಪ ಒಂದು ಜಾಗ ಬಂದು ಮೊನ್ನೆ 3ನೇ ತಾರೀಕು ಗುರುವಾರ ತೋರಿಸ್ತೀವಿ, ಈಗ ಬಂದು ಒಂದು 5 ನಿಮಿಷ ಕೂಡ ಟ್ಯಾಕ್ಸ್ ಹೇಳಿ ಮೇಡಮ್ ಒಂದ್ ತಿಂಗಳಿಂದ ಏನ್ ಮಾಡ್ತಿದ್ರು ಕೇಳಿ 24 ನಿಮಿಷ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿತ್ತು. ಅವ್ರು ಹೇಳಿದೆ ಸರ್ ಜಾಗ ಅವತ್ತು ಯಾವ್ದು ಬಿಸಿ ಇದ್ದೆ ಸರ್ ಜಾಗ ತೋರಿಸಿರುತ್ತೆ ಅಪ್ಲೈ ಮಾಡೋದಕ್ಕೆ ಹೋಗಿದೆ ಅವರು ಒಂದು ಮೊನ್ನೆ ಬಂದಾಗ ವೋಟ್ ರೈಟ್ ಇತ್ತು ಮಾಡ್ತಾರೆ ಮೇಡಮ್ ನೀವೇ ಹಿಂಗಿದ್ದೀರಾ, ನೀವೇನೆ 30,000 ಟ್ಯಾಕ್ಸ್ ಕಟ್ಕೋತೀನಿ ಅಂತೀರಾ, ನಿಮ್ ಕೆಳಗಡೆ ಪಾಪ 3ನೇ ದರ್ಜೆ 4ನೇ ದರ್ಜೆ ಕೆಲಸ ಮಾಡೋರು ಇಲ್ಲಿ ಹೆಂಗಿರ್ತಾರೆ ಮೇಡಮ್, ಎಷ್ಟು ವರ್ಷ ಇದ್ದೀರಣ್ಣ ನೀವು ಕೆಲಸ ಮಾಡ್ತಾ ಇದ್ರಣ್ಣ? 3 ವರ್ಷ 10 ವರ್ಷ ನಾವು ಕೆಲಸ ಮಾಡ್ತಾ ಇರೋದು ಈ ಕಚೇರಿಯಲ್ಲಿ.
ನಾನು ಒಬ್ಬ ದುಡಿಯೋನಾಗಿ ಎಲ್ಲೋ ಕೆಲಸ ಮಾಡ್ತಾ ಇದ್ದೀನಿ, ಏನೋ ಮಾಡ್ತಾ ಇರ್ತೀನಿ. ನಾನು ಬಂದು ಇಲ್ಲಿ ನಿಮ್ಮ ಹತ್ರ ಯಾವ್ದೋ ಈ ಜುಜ್ಮಿ ಟ್ಯಾಕ್ಸ್ ಕಟ್ಟೋದಕ್ಕೆ ನನಗೆ ನಿಮಗೆ ಲಾಭ ಮಾಡಲ್ಲ, ಸರ್ಕಾರಕ್ಕೆ ಲಾಭ ಮಾಡೋದಕ್ಕೆ. ನಾನು ಟ್ಯಾಕ್ಸ್ ಕಟ್ಟೋದಕ್ಕೆ ಬಂದಾಗ ನೀವು 4 ಸಲ ಅಲ್ಸಿದ್ರೆ ನಾನು ಇವ್ರನ್ನ ನಾನು ನಾ ಯಾರ ಬಂದ್ರೆ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಒಂದು ಜನಕ್ಕೆ ಅಂತ ಹೇಳಿ ನಾವ್ ಯಾರ್ಯಾರಮ್ಮ ಕಳಿಸಿ ಇಲ್ಲಿ ಮಾಡಿಸ್ಕೊಂಬರಪ್ಪ ಅಂತ ಹೇಳೋದಕ್ಕೆ ಬ್ರೋಕರ್ ಹಿಡ್ಕೋಬಾರ್ದು ನಾವು ಅಂತ ನಮ್ಮಿದು ಬ್ರೋಕರ್ ಮುಖಾಂತರ ಹೋಗ್ಬಾರ್ದು ಅಂತ ನಮ್ಗಿದೆ. ಯಾವನ್ ರಿಕ್ವೆಸ್ಟ್ ಕೊಟ್ಟು ಬ್ರೋಕರ್ ಮುಖಾಂತರ ಹೋಗ್ಬಾರ್ದು ಅಂತ ನಾವು ಹಾಗೇನೆ ನಮ್ಮ ಪಕ್ಷದ ಹೆಸರು ಹೇಳ್ಕೊಂಡು ದುರುಪಯೋಗ ಮಾಡ್ಕೊಂಡು ಇಲ್ಲಿ ಬಂದು ಕೆಲಸ ಮಾಡಿಸ್ಕೋಬಾರ್ದು ಅಂತ ಒಂದು ಸಿಸ್ಟಮ್ ನಾವು ಕೆಲಸ ಬದುಕ್ತಾ ಇರೋದು. ಸೊ ಆ ಕಾರಣಕ್ಕಾಗಿ ನಾವ್ ಹಿಂಗ್ ಮಾಡ್ತಾ ಇದೀವಿ. ನೀವು ನೋಡಿದ್ರೆ ಪುಣ್ಯಾತ್ಮ ನಿಮ್ ಟ್ಯಾಕ್ಸ್ ಕಟ್ಟೋದಕ್ಕೆ 30 ದಿವಸ ತಗೊಂಡ್ರೆ ಹೆಂಗಿದು? ಇವ್ರು ಹೇಳ್ತಾ ಇದ್ರೆ 3 ದಿವಸಕ್ಕೆ ನಾನು ಟ್ಯಾಕ್ಸ್ ಕತೆ ಮಾಡ್ಕೊಡ್ತೀನಿ ತಂದ್ಕೊಡಿ ಸರ್ ನನ್ನ ಟೇಬಲ್ಗೆ ಅಂತ ಹೇಳ್ತಿದ್ದಾರೆ ಅವರು. ಅವರು ನಿಮ್ ತರ ಅಂತಾನೆ ಆಫೀಸರು. ಮತ್ತೆ ಅವ್ರಿಗೆ ಸಾಧ್ಯ ಆಗುತ್ತೆ, ನಿಮ್ಗೆ ಸಾಧ್ಯ ಆಗಲ್ಲ. ಇದು ಗುರುವಾರ ಖಾತಾನೆ 3 ದಿವಸಕ್ಕೆ ಮಾಡ್ತೀನಿ ಅಂತ ಅವ್ರು ನಿಮ್ ಟ್ಯಾಕ್ಸ್ ಇಸ್ಕೊಳ್ಳೋದಕ್ಕೆ ನೀವು ಒಂದ್ ತಿಂಗಳು ಮಾಡ್ತೀರಪ್ಪ. ಏನ್ ಮೇಡಮ್ ಇದು ಸರ್ಕಾರ ಕಾನೂನು ಮಾಡಿದ್ರಲ್ಲ, ಅವತ್ತು ವಾಟ್ಸ್ಆಪ್ ಇರ್ಲಿಲ್ಲ, ವಾಟ್ಸ್ಆಪ್ ಮುಖಾಂತರ ಕಳಿಸ್ಬೋದು ಅಂತ. ಯಾವ 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 ಮಾಧ್ಯಮಗಳಿದ್ವು ಮೂಲಗಳಿದ್ವು ಅದನ್ನ ಮೆನ್ಷನ್ ಮಾಡಿ ಮುಖಾಂತರ ಏನ್ ನೋಡಿ ವ್ಯವಹರಿಸಬಹುದು ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ವಾಟ್ಸ್ಆಪ್ ಇರೋದನ್ನ ಮಾಡ್ಬೋದು, ಒಂದು ಲೊಕೇಶನ್ ಕಳಿಸಿದ್ರೆ ಮುಗ್ದೋಯ್ತು, ಅಲ್ಲಿಂದ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡ್ಬೋದು. ಮತ್ತೆ ನಿಮಗೆ ವಾರ್ಡ್ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ, ಮಾಹಿತಿ ನಿಮ್ಗಿಲ್ಲ ಅಂತ ಆದ್ರೆ ನೀವ್ ಹೆಂಗ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ? ನನ್ ಸೈಟ್ ನಾನು ಯಾವನ ಇಡಿಯಟ್ ಅಂತ ತಗೊಂಡಿದ್ದೀನಿ, ಅವನು 10,000 ಟ್ಯಾಕ್ಸ್ ಕಟ್ತಾ ಇಲ್ಲ. ಅದಕ್ಕೆ ನನ್ಗೆ ಗೊತ್ತಿಲ್ಲ, ನನ್ಗೆ ಅದು ಗೊತ್ತೇ ಇಲ್ಲ, ನನಗೆ ಅವ್ನು ಟ್ಯಾಕ್ಸ್ ಕಟ್ಟಿಲ್ಲ ಅಂತ. ಉಸಿರಿ ಮಾಡ್ಬೇಕಲ್ವಾ ನೀವು? ಅವ್ನು ರಿಜಿಸ್ಟರ್ ಮಾಡ್ಕೊಟ್ಟಿದ್ದ ನನಗೆ ರಿಜಿಸ್ಟರ್ ಮಾಡೋ ಮುಂಚೆ ನಾವು ಟ್ಯಾಕ್ಸ್ ಉಸಿರಿ ಮಾಡ್ಬೇಕಲ್ವ ಮೇಡಮ್ ಅವ್ರ ಹತ್ರ? ಯಾಕೆ ಉಸಿರಿ ಮಾಡಿಲ್ಲ ನೀವು? ನಿಮ್ಮ ಹತ್ರ ನಾವು ಸಾಧ್ಯ ಮಾತಾಡ್ಬೇಕಾ? ನೀವು ಬಹಳ ಒಳ್ಳೆ ಸಮಸ್ಯೆ ಏನ್ ಗೊತ್ತಾಗುತ್ತೆ ಜನರಿಗೆ, ಒಳ್ಳೇದಾಯ್ತು. ನೀವು ಗಮನ ಸ್ವೀಕರಿಸೋ ಅಂತ ಮೂಡ್ ಅಲ್ಲಿ ಇರ್ಬೇಕು. ಯಾರೋ ಬಂದು ಏನೋ ಕೇಳ್ತಾರೆ ಅಂತ ತಕ್ಷಣಕ್ಕೆ ನಿಮ್ಗೇನೋ ಮಾಡಕ್ ಬಂದಿದ್ದಾರೆ ಅಂತಲ್ಲ. ನೀವೇನ್ ಹೇಳಿದ್ರೆ ರೆಕಾರ್ಡ್ ಮಾಡ್ತೀರಾ ಅಂತ ಹೇಳಿದ್ರು, ನಾವ್ ಹೇಳಿದ್ರು ರೆಕಾರ್ಡ್ ಮಾಡ್ತೀರಾ ನಾವು ಅಂತ. ಆಮೇಲೆ ನಿಮ್ಗೆ ಹೇಳಿದ್ರು ಇಲ್ಲ ನೀವು ಯಾಕೋ ಬೇರೆ ತರಕ್ ಮಾತಾಡ್ತಾ ಇದ್ರೆ ನಮಗೆ ರೆಕಾರ್ಡ್ ಮಾಡ್ಬೇಕಾಗಿದೆ ಮಾಡ್ತೀವಿ ಅಂತ. ಸೊ ಅದು ಫೇರ್ ಆಗಿ ನಾವು ಮಾಡ್ತಾ ಇದೀವಿ. ಸೊ ಹಂಗಾಗಿ ಮೊದಲು ಬೋರ್ಡ್ ಹಾಕಿ ಖಾತಾ ಮಾಡೋದಕ್ಕೆ ಏನ್ ಪ್ರೊಸೀಜರ್ ಅಂತ ಹಾಕಿ, ಟ್ಯಾಕ್ಸ್ ಕಟ್ಟೋದಕ್ಕೆ ಏನ್ ಪ್ರೊಸೀಜರ್ ಅಂತ ಹಾಕಿ, ಖಾತಾಗೆ ಫೀಸ್ ಇಲ್ಲ ಅಂದ್ರೆ ಫೀಸ್ ಇಲ್ಲ ಅಂತ. ಟ್ಯಾಕ್ಸ್ ಅದಲ್ಲ, ಅದು ಇರ್ಲೇಬೇಕು ನಿಯಮ, ಅದು ಪಾಲನೆ ಆಗಿಲ್ಲ. ಮಾಡಿದ್ರಲ್ಲ ನೀವೇನು ಮಾಡಿದ್ರಲ್ಲ, ಯಾರು ಬ್ರೋಕರ್ ಹೆಂಗ್ ಗೊತ್ತಾಗುತ್ತೆ ಮೇಡಮ್? ಐಡಿ ಕಾರ್ಡ್ಗಳು, ಒಬ್ರೆ ಒಬ್ರು ಐಡಿ ಕಾರ್ಡ್ ಹಾಕಿದಾರ ತೋರಿಸಿ ನಿಮ್ಮ ಆಸ್ಪತ್ರೆ ಇದ್ರಲ್ಲೇ. ಒಬ್ರೆ ಒಬ್ರು ಐಡಿ ಕಾರ್ಡ್ ಹಾಕಿಲ್ಲ, ಎಲ್ಲಿ ಏನ್ ಹಾಕಿದಾರೆ? ಎಲ್ಲಾಕಿದಾರೆ ಮೇಡಮ್? ಏನ್ ಹಾಕಿದ್ದೀರಾ? ಅಲ್ಲಲ್ಲ, ಯಾರಿಗೆ ಹೇಳ್ತಿದ್ದೀರ ನೀವು ಐಡಿ ಕಾರ್ಡ್ ಹಾಕಿದ್ದೀರ ನೀವು? ಗೊತ್ತಾ ಏನಕ್ಕೆ ಹಾಕೋಬೇಕು ಅಂತ ಗೊತ್ತಿದ್ಯಾ? ನೀವು ಮೇಡಮ್ ಇದು ಜನರು ಬಂದವ್ರಿಗೆ ಗೌರವದಿಂದ ಕೆಲಸ ಮಾಡ್ಕೊಳ್ಳಿ, ದಯವಿಟ್ಟು ನಿಮ್ ಕೈ ಮುಗಿತೀವಿ, ನೀವ್ ಹಂಗ್ ನಡ್ಕೊಳ್ಳಿ. ಇವ್ರಿಗೂ ಸ್ವಲ್ಪ ಹೇಳಿ, ಬುದ್ಧಿ ಹೇಳಿ. ಅವ್ನ ಯಾವ ಒಂದ್ ಬ್ರೋಕರ್ ಅಪ್ಲಿಕೆಂಟ್ ಓನರ್ ಯಾವ್ದೋ ಒಂದ್ ನಿವೇಶನ್ ಓನರ್ ಇಲ್ಲಿ ಬರ್ತಾನೆ ಅಂತ ಅಂದ್ರೆ ಕಷ್ಟಪಟ್ಟು ಮೇಡಮ್ ಬೆಂಗಳೂರಿನಲ್ಲಿ ಒಂದ್ ಸೈಟ್ ಮಾಡೋದು, 100,000 ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡಿಬೇಕಂದ್ರೆ ಬೆವರಿಸಿ ಕೂತಿದ್ದಾರೆ. ಅವ್ನಿಗೆ ನಿಜವಾಗ್ಲೂ ಅವನದೇ ಒಂದ್ ತಂದೆ ಗೌರವ ಸಂಪಾದಿಸ್ಕೊಂಡಿದ್ ಬಂದಿರ್ತಾನೆ. ಇಲ್ಲಿ ಬಂದು ನಾಯಿ ತರಕ್ ನೋಡಿದ್ರೆ ಯಾವ ಬ್ರೋಕರ್ ನಾಯಿ ನರಿಗಳನ್ನೆಲ್ಲ ಒಳಗಡೆ ಕುಡಿಸ್ಕೊಂಡು ಟೀ ಕುಡಿಸ್ಕೊಂಡು ಅವ್ರಿಗೆ ಅಲ್ಲಿ ಬಂದ ಬರ್ತಕ್ಕಂತ ಏನು ನಿವೇಶನಗಳ ಓನರ್ ಬಿಲ್ಡಿಂಗ್ ಓನರ್ ಗಳನ್ನ ನಾಯಿ ತರಕ್ ನೀವು ಅವಮಾನ ಮಾಡಿದ್ರೆ ಏನನ್ಸುತ್ತ ಅವ್ರಿಗೆ? ಈ ವ್ಯವಸ್ಥೆ ಮೇಲೆ ಏನನ್ಸುತ್ತ ಅವ್ರಿಗೆ? ಮೇಡಮ್ ಅದು ನೀವು ಅಲ್ಲಲ್ಲ, ನಮ್ಗೆ ಅದ್ರಲ್ಲಿ ಕಾನ್ಫಿಡೆನ್ಸ್ ಇಲ್ವಲ್ಲ. ಇಲ್ಲ ಸರ್, ಇವಾಗ ಮೇಡಮ್ ನಿಮ್ದು ನೀವು ಬೇಸಿಕ್ ಬೇಸಿಕ್ ನಮ್ಮ ಪಕ್ಷದಿಂದ ನಾವು ಇದುವರೆಗೂ ಕೇಳ್ತಾ ಇರ್ತಕ್ಕಂತ ಬೇಸಿಕ್ ನ ನೀವು ಇವರೆಲ್ಲರೂ ಒಂದಷ್ಟು ಜನ ನೋಡಿದ್ದಾರೆ ಇದ್ರಲ್ಲಿ, ಆ ಬೇಸಿಕ್ ನ ನೀವು ಫಾಲೋ ಮಾಡಿದ್ದಾರೆ. ನಿಮ್ ಕಟ್ಟಿ ನೀವು ಮಾಡ್ಬೇಕು ದಯವಿಟ್ಟು. ನಾನು ಯಾಕೆ ಯಾರಿಗೆ ಮಾಡಿದ್ದೆ ಜೇಸಿಗೆ? ನಿಮ್ ಜೇಸಿ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ, ನಿಮಗೆ ಗೊತ್ತಿಲ್ಲ, ಅದೇ ಸಮಸ್ಯೆ. ನಿಮ್ ಜೇಸಿ ಗೊತ್ತು, ನಿಮ್ ಕಮಿಷನರ್ ಗೊತ್ತು, ನಾವೇನ್ ಕೆಲಸ ಮಾಡ್ತಾ ಇದೀವಿ, ಏನು ಬೇಡಿಕೆ ನಾವ್ ಇಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿದೆ. ನ್ಯಾಯಯುತವಾದ ಬೇಡಿಕೆ ನಾವ್ ಇಡ್ತಾ ಇದೀವಿ ಅಂತ. ಪಾಪ ನಿಮ್ಗೆ ಕೆಳಗಿನವ್ರಿಗೆ ಇವನೇ ಅವ್ನು ನನ್ ಪ್ರಶ್ನೆ ಮಾಡ್ತಾನಲ್ಲ, ಇವನೇ ಅವ್ನು ನನ್ನ ಕೇಳ್ತಾವ್ನು ಟ್ಯಾಕ್ಸ್ ವಸೂಲಿ ಮಾಡ್ತೀವಿ, ನನ್ನೊಬ್ಬ ಎ ಆರ್ವೋ, ನನ್ನೊಬ್ಬ ಆರ್ವೋ ಅಂತ ನಿಮ್ಗೆ ಅನಿಸ್ತಾ ಇದೆ. ಅಲ್ಲ ನೀವ್ ಹೇಳಿದ್ರಲ್ಲ, ನೀವೇನ ಮಾತಾಡ್ತಾ ಇದ್ರಲ್ಲ, ನೀವ್ ಹೇಳಿದ್ರೆ ಮಾತಾಡ್ತಾ ಇದ್ರ, ನೀವ್ ಹಂಗ್ ಮಾತಾಡ್ಬಾರ್ದು ನೀವು ಅಂತ ಇದ್ದೀವಿ ವಾಚಕ್ಕೆ.
ಸರಿ ಮೇಡಮ್, ಹಂಗೆ ಮಾತಾಡ್ಬಾರ್ದು ನೀವು. ಹಿಂಗೆ ಮಾಡಿ ದಯವಿಟ್ಟು ಏನೇನು ಅವ್ಯವಸ್ಥೆ ಇದೆಯೋ ಅದನ್ನ ಬಗೆಹರಿಸ್ಕೊಡಿ. ನಮ್ಮ ಪಕ್ಷದವರಿಂದ ನಾವು ಎಲ್ಲ ವಾರ್ಡ್ಗೆ ಬಂದಿಲ್ಲ. ಆಮೇಲೆ ಇನ್ನೊಂದ್ಸಲ ಹೇಳ್ತಾ ಇದೀನಿ, ನಾನು ನಮ್ಮ ವೈಯಕ್ತಿಕ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ನಮ್ಮ ಪಕ್ಷದ ವಿಚಾರ ನಾನು ಹೇಳ್ತಾ ಇಲ್ಲ ಇಲ್ಲಿ. ನಾನು ಇದುವರೆಗೂ ಅವ್ರಿಗೆ ಗೊತ್ತಿರಂಗೆ ನಾವು ಅವಾಗಲೇ ಕೊಟ್ಟಾಗ್ಲೂ ನಾವು ಬಂದು ಸುಮ್ನೆ ನಾವು ಸಾರ್ವಜನಿಕರಿಗೆ ಬಂದು ಕೆಲಸ ಮಾಡ್ಕೊಂಡಿದೀವಿ. ಈಗಲೂ ಅಷ್ಟೇ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಅವ್ರಿಗೆ ನಿಮ್ಮ ತಪ್ಪಲ್ಲೋ ಹೇಳಿ, ಅವ್ನ ಬುದ್ಧಿ ಕೆಲಸ ಕೇಳಿ. ಯಾರಾದ್ರೂ ಅಪ್ಲಿಕೇಶನ್ ಕೊಟ್ಟಮೇಲೆ ಇಲ್ಲಿ ಕೊಟ್ಟು ಅಲ್ಲಿ ಕೊಡೋದಕ್ಕೆ ವ್ಯವಸ್ಥೆ ಮಾಡು, ಮಾತೆಲ್ಲ ಆಡಬಾರ್ದು ಅಂತ. ಮದರ್ ಡೇಟ್ ಅಗತ್ಯ ಇಲ್ಲ ಅಂತ ಕೆಳಗಡೆ ಹೇಳಿದ ಅವರು, ಅಗತ್ಯ ಇಲ್ಲ ಸರ್ ಅಂತ. ಮದರ್ ಡೇಟ್ ಇಲ್ಲ ಅಂತ ಹೆಂಗ್ ಮಾಡ್ಬಿಡ್ತಾರ ಈ ಅಂತ ನಗ್ತಾನೆ. ಏನನ್ಸುತ್ತೆ ಬಂದವ್ರಿಗೆ, ಓ ಏನೋ ಆಗ್ತಾ ಇದೆ ನನ್ನ ಫೈಲು, ಎಲ್ಲೋ ಕಳ್ದೋಗ್ಬಿಡ್ತದೆ ನನ್ನ ಫೈಲು, ನನ್ ಕೆಲಸ ಆಗಲ್ವೇನೋ ಅಂತ ಅನ್ಸಲ್ಲ ಅವ್ರಿಗೆ. ಇದನ್ನ ಹಿಂಗೆ ಕಾಂಪ್ಲೇಸ್ ಮಾಡ್ಬಿಡೋದು, ಮನೆಗೆ ಅವ್ರನ್ನ ತಪ್ಪಲ್ಲೋ ಅರಿಸ್ಕೊಳ್ಳೋ ಹಣ ಹಣ ಮಾಡ್ಕೊಳ್ಳೋಣ. ಅವ್ನು ಯಾರಪ್ಪ, ಯಾರೇ ಸರಿಗಿಲ್ಲ, ಅವನು ಬುದ್ಧಿವಂತ ಆಗ ನೀನೇ ಬುದ್ಧಿವಂತ ಕಾಣ್ತಾ ಇದ್ಯಾ, ಮಾಡ್ಕೊಳ್ಳೋಣ ಅಂತ ಹೇಳಿ ಇವ್ನ ಕಾಲಿಗೆ ಬಿಟ್ಬಿಡ್ವಿ. ಒಂದಷ್ಟು ಯಾರೋ ಬ್ರೋಕರ್ ಏನೋ ಅಮೌಂಟ್ ಕೊಟ್ಬಿಟ್ಟು ಕೆಲಸ ಮಾಡ್ಕೊಂಡು ಲಕ್ಷ ಕೊಟ್ಟು ಕೆಲಸ ಮಾಡ್ಕೊಂಡು ಇಂತ ಪರಿಸ್ಥಿತಿ ಇದೆ. ನೀವು ಅಮೂಲ್ಯವಾಗಿ ಬದಲಾಯಿಸಬೇಕು, ಜನರನ್ನ ಸೆನ್ಸಿಟೈಸ್ ಮಾಡ್ಬೇಕು ನಿಮ್ ಸ್ಟಾಫ್ನ. ದಯವಿಟ್ಟು ನೀವುನು ಅಷ್ಟೇ, ಯಾರೋ ಏನಾದ್ರು ಕೇಳ್ತಾ ಇದ್ರೆ ಪ್ರಶ್ನೆ ಮಾಡ್ತಾ ಇದಾರೆ ಅಂತ ಅಂದ್ರೆ ಅದನ್ನ ಸ್ವೀಕರಿಸ್ತಕ್ಕಂತ ಮನೋಬೋಧನೆ ಇಸ್ಕೊಂಡು ಸ್ವೀಕರಿಸಬೇಕು. ಯಾರೋ ನಿಮ್ಗೆ ನಿಮಗೆ ನಿಮ್ದೆ ಪವರ್ ಇದೆ, ಯಾರಾದ್ರೂ ತಪ್ಪು ಮಾತಾಡಿದ್ರೆ ಅಥವಾ ನಿಮ್ಗೆ ತೊಂದರೆ ಕೊಟ್ರೆ ನೀವು ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬಹುದು. ನೀವ್ ಯಾಕೆ ಹೋಗ್ತೀರಾ? ಬಟ್ ಬೇಸಿಕ್ ಫೇಸ್ ಮಾಡಿ, ದಯವಿಟ್ಟು ಅದು ನೋಡಿ. ಇದು ನಾನು ಒಂದು ಖಾತೆಗೆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ಅದು ಯಾವಾಗ ಆಗುತ್ತೋ ಎಷ್ಟು ದಿವಸದಲ್ಲಿ ಬರುತ್ತೋ ಅದನ್ನ ಮಾಡಿಸಿ ಬಂದೆ. ನಾನು ಹೇಳಿ 3 ಡೇಸ್ ನಾನು ಕೊಟ್ಟಿರೋ, ನಾನು ಅದೇ ನನ್ನ ಗಮನ ತಂದು ಬಿಡಬೇಕಾಯ್ತು. ಎಷ್ಟ್ ಫೈಲ್ ಬಂತು, ಎಷ್ಟು ಅಪ್ಲಿಕೇಶನ್ ಬಂತು? 20 ಬಂದಿತ್ತು. 20 ಅಪ್ಲಿಕೇಶನ್ ಒಬ್ರು ಒಬ್ರು ಅನಿಸೋತ ಮಾಡ್ಬೋದಲ್ಲ. ಅವ್ರು ಬಂದಾಗ ಅವ್ರು ಮಾಡ್ಕೋತಾರೆ ಸರ್, ಬಂದಾಗ ಅಂತೂ ಅವ್ರಿಗೆ ಕೆಲಸನೇ ಇರಲ್ಲ. ಅಪ್ಲಿಕೇಶನ್ 50 ಅಪ್ಲಿಕೇಶನ್ ಮಾಡ್ಕೊಬಿಡ್ತಾರೆ. ಇವಾಗ ಇಲ್ಲದೆ ಇದ್ದಾರೆ 20 ಅಪ್ಲಿಕೇಶನ್ ಮಾಡೋದು ಕಷ್ಟ ಆಗಲ್ವಲ್ಲ. ಅವ್ರು ಬರ್ತಾ ಇರೋದ್ರೆ ಯಾರನ್ನ ಹೇಳ್ಬೇಕಾ? ನಾವ ಕೆಲಸ ಮಾಡಿ ಇಲ್ಲ ಅಂದ್ರೆ ಮನೆ ಹೋಗ್ತಾರೆ ಅಷ್ಟೇ. ಬಂದ್ಗಳ ಇದು ನಾನು ಮುಖ್ಯವಾಗಿ ಇನ್ನೊಂದು ಅದೇ ವಿಚಾರ ಹೇಳ್ತಾ ಇದೀನಿ. ದಯವಿಟ್ಟು ಖಾತೆ ಚೇಂಜ್ ಮಾಡೋದಕ್ಕೆ, ಬದಲಾವಣೆ ಮಾಡೋದಕ್ಕೆ BBMP ಲಿ ಏನೇ ಕೆಲಸ ಆಗ್ಬೇಕು ಅಂತ ಅಂದ್ರು ಕನಿಷ್ಠ ನಮ್ KRS ಪಕ್ಷದ ಯಾವ್ದಾದ್ರು ಸೈನಿಕರನ್ನ ಸಂಪರ್ಕ ಮಾಡಿ ಅವ್ರಿಗೆ ಬೇಸಿಕ್ ನೀವೇನು ದಾಖಲಾತಿಗಳು ಕೊಡಬೇಕು ಅದನ್ನು ದಾಖಲಾತಿಗಳು ಕೊಡಿ. ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ನಮ್ ಸೈನಿಕರ ಹೇಳ್ತಾರೆ, ತಿಳ್ಕೊಂಡು ಆಫೀಸರ್ ತಿಳ್ಕೊಂಡು ಹೇಳ್ತಾರೆ. ದಯಮಾಡಿ ಯಾವನಿಗೂ ಲಂಚ ಕೊಡಬೇಡಿ. ಖಾತೆ ಮಾಡ್ಕೊಡೋದಕ್ಕೆಲ್ಲ 25,000 30,000 ಎಲ್ಲ ಲಂಚ ಕೊಡ್ತಾರಂತೆ, 10,000 ರೂಪಾಯಿ ಲಂಚ ಕೊಡ್ತಾರಂತೆ. ಮತ್ತೆ ಏನು ಪ್ಲಾನ್ BBMP ಲಿ ಅಪ್ರೂವ್ ಮಾಡ್ಕೊಳ್ಳೋದಕ್ಕೆ 100,000 ರೂಪಾಯಿ ಲಂಚ ಕೊಡ್ತಾ ಇದಾರಂತೆ. ಸೊ ದಯಮಾಡಿ ಇದನ್ನ ನಿಲ್ಸಿ ನೀವು ನೋಡಿ ಈ ರೀತಿಯಾಗಿ ನಿಮ್ಗೆ ಆಗ್ತಕ್ಕಂಥ 100,000 ರೂಪಾಯಿ ನಷ್ಟನ 100,000 ರೂಪಾಯಿ ಮೋಸನ ನಮ್ಮ ಪಕ್ಷದವ್ರು ನಾವು ತಡಿತಾ ಇದ್ದೀವಿ. ನಿಮಗೆ ಅದು ನಷ್ಟ ಆಗದಂಗ್ ನಾವು ನೋಡ್ಕೋತೀವಿ ಅಂತ ಹೇಳ್ತಾ ಇದ್ವಿ. ದಯಮಾಡಿ ನಿಮ್ಗೆ ಏನಾದ್ರು ಈ ತರ ಕೆಲಸಗಳಾಗಬೇಕಂದ್ರೆ ಉಚಿತವಾಗಿ ನಮ್ಮ ಪಕ್ಷದ ಸೈನಿಕರು ನಿಮ್ಮ ಸೇವೆ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ದಯಮಾಡಿ ಅದನ್ನ ಮರೆಸ್ಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ.